Hauensteiner. السلام عليكم ورحمة الله وبركاته. بسم الله الحمد لله الصلاة والسلام على أشرف المرسلين أما بعد. ವೇದಿಕೆಯಲ್ಲಿ ಇರುವ ಗೌರವಾನ್ವಿತ ಉಲಮಾಗಳು, ಉಮರಗಳು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ವಿವಿಧ ಜಮಾತ್ಗಳ ಪ್ರತಿನಿಧಿಗಳೇ, ವಿದ್ಯಾರ್ಥಿಗಳೇ, ಸುನ್ನಿ ಕುಟುಂಬದ ಕಾರ್ಯಕರ್ತರೇ, ಅಲ್ಹಮ್ದುಲಿಲ್ಲಾಹ್, ಮೌಲ್ಯಗಳ ರಕ್ಷಣೆಗೆ ಮದರಸಾ ಶಿಕ್ಷಣ ಎಂಬ ಮಹತ್ತರವಾದಂತಹ ಘೋಷವಾಕ್ಯದೊಂದಿಗೆ ಎಸ್ಇಡಿಸಿ ಸ್ಫಟಿಕ ಸಂಭ್ರಮದ ಪ್ರಯುಕ್ತ ಕರ್ನಾಟಕ ರಾಜ್ಯಾದ್ಯಂತ ಒಂದು ವರ್ಷಗಳಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಲವಾರು ಸಾಮೂಹಿಕ, ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ತನ್ನ 15ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಂತಹ ಎಸ್ಇಡಿಸಿ ಈ ಮಹತ್ತರವಾದಂತಹ ಸಂಘಟನೆಯ ಮದ್ರಸಾ ಅಧ್ಯಾಪಕರ ಒಕ್ಕೂಟವಾದಂತಹ ಎಸ್ಇಡಿಸಿಯ 15ನೇ ವರ್ಷದ ಸಂಭ್ರಮಾಚರಣೆಯಲ್ಲಿರುವಾಗ ಅಲ್ಹಮ್ದುಲಿಲ್ಲಾಹ್ ಕರ್ನಾಟಕ ರಾಜ್ಯದ 50 ರೇಂಜ್ಗಳಲ್ಲಿ ಇದೇ ರೀತಿಯ ಸುನ್ನಿ ಕಾನ್ಫರೆನ್ಸ್ಗಳು ನಡೆಸುತ್ತಿರುವಾಗ ವಿಟ್ಲ ರೇಂಜ್, ಸುನ್ನಿ ಜಮೀಯತ್ ಮುಅಲ್ಲಿಮೀನ್, ಎಲ್ಲ ಸುನ್ನಿ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಇವತ್ತು ಬೆಳಿಗ್ಗಿನಿಂದ ಸಂಜೆಯವರೆಗೆ ವೈವಿಧ್ಯಮಯವಾದ 4 ಕಾರ್ಯಕ್ರಮಗಳನ್ನ ಆಯೋಜಿಸಿ ಅಲ್ಹಮ್ದುಲಿಲ್ಲಾಹ್ ಇದೀಗ ಸಮಾರೋಪ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇಂದು ಬೆಳಿಗ್ಗೆ ನೂರುಲ್ ಇಸ್ಲಾಂ ಮದ್ರಸಾ ಒಕ್ಕೆತೂರಿನಲ್ಲಿ ಮುಹಲ್ಲಿಮ್ಗಳ ಮುಲಾಖಾತ್, ಅದೇ ರೀತಿಯಲ್ಲಿ ಮಧ್ಯಾಹ್ನ ನಂತರ ಮ್ಯಾನೇಜ್ಮೆಂಟ್ ಮೀಟ್, ಸುಮಾರು 20 ಮೊಹಲ್ಲಗಳ ಜವಾಬ್ದಾರಿಯುತ ಅಧ್ಯಕ್ಷ ಕಾರ್ಯದರ್ಶಿ ಒಳಗೊಂಡಂತೆ ಪದಾಧಿಕಾರಿಗಳು ಭಾಗವಹಿಸಿದಂತಹ ಅತ್ಯಂತ ವ್ಯವಸ್ಥಿತವಾದಂತಹ ಮ್ಯಾನೇಜ್ಮೆಂಟ್ ಮೀಟ್ ಕಾರ್ಯಕ್ರಮ ಮುಗಿಸಿ ಅಸರ್ ನಮಾಜಿನೊಂದಿಗೆ 20 ಮದರಸೆಗಳ ವಿದ್ಯಾರ್ಥಿಗಳ ಹಾಗೂ ಸುನ್ನಿ ಕುಟುಂಬದ ಕಾರ್ಯಕರ್ತರ ಎಸ್ಬಿಎಸ್ಸಿನ ಅತ್ಯಂತ ಸುಂದರವಾದಂತಹ ರ್ಯಾಲಿ ನಡೆದ ಇದೀಗ ಸಮಾರೋಪ ಸಮಾರಂಭದಲ್ಲಿ ನಾವಿದ್ದೇವೆ. ಆತ್ಮೀಯರೇ, ನಮ್ಗೆ ಗೊತ್ತಿದೆ ಕೆಜಿಯಿಂದ ಪಿಜಿವರೆಗೆ ಶಿಕ್ಷಣವನ್ನ ಪಡೆಯುತ್ತಾ ಇದ್ರು ಕೂಡ ಇಂದು ಮಾನವೀಯತೆ ಮರೀಚಿಕೆಯಾಗಿ ನಾವು ಕಾಣ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಎಳೆಯ ಮುದ್ದು ಮಕ್ಕಳು, ಈ ಭವಿಷ್ಯದ ನಾಡಿನ ಪ್ರಜೆಗಳು, ಮಕ್ಕಳು ಯಾವ ರೀತಿಯಲ್ಲಿ ತಮ್ಮ ಮದ್ರಸಾ ಶಿಕ್ಷಣವನ್ನ, ಆ ಮದ್ರಸಲ್ಲಿ ಕಲಿಯುವಂತಹ ಶಿಕ್ಷಣ ಯಾವ ರೀತಿ ಇದೆ ಎಂಬುದರ ಬಗ್ಗೆ ನಮ್ಮ ಇವತ್ತಿನ ರ್ಯಾಲಿಯೇ ನಾವು ಆ ಸಂದೇಶವನ್ನ ಬಿತ್ತುವುದರ ಮೂಲಕ ನಾವು ಇಲ್ಲಿ ಪ್ರಸ್ತುತಪಡಿಸಿದ್ದೇವೆಂಬ ಒಂದು ಸಂತೋಷವನ್ನ ತಿಳಿಸುತ್ತ ಇವತ್ತು ಮನುಷ್ಯ ಮನುಷ್ಯ ನಡೆಯಲ್ಲಿ ಅನೈತಿಕತೆ, ಅಧಾರ್ಮಿಕತೆ ಬೆಳೆದು ಬರುತ್ತಿರುವಾಗ ವಿದ್ಯಾರ್ಥಿಗಳು ಯಾವುದೇ ಅನಾಗರಿಕರಾಗಿ ಬೆಳೆಯದೆ ದೇಶದ ಪ್ರಜೆಗಳಾಗಿ ಭಾರತದ ಸಂವಿಧಾನವನ್ನ ಗೌರವಿಸಿ ಉತ್ತಮ ಒಬ್ಬ ಮುಸಲ್ಮಾನನಾಗಿ ಬೆಳಿಬೇಕು, ಬಾಳ್ಬೇಕು ಎಂಬ ನಿಟ್ಟಿನಲ್ಲಿ ಅಲ್ಹಮ್ದುಲಿಲ್ಲಾಹ್ ರಾಜ್ಯಾದ್ಯಂತ ಮದರಸಾ ನಮ್ಮ ಸುನ್ನಿ
ಜಮಿಯತ್ತುಲ್ ಮುಅಲ್ಲಿಮೀನ್ ಅಧೀನದಲ್ಲಿ ನಡೀತಾ ಇದೆ. ಈ ಸುಂದರ ಸಮಾರಂಭದಲ್ಲಿ ನನ್ನ ಕರ್ತವ್ಯವನ್ನು ಮಾತ್ರ ನಾನು ನಿರ್ವಹಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳಷ್ಟು ಗೌರವಾನ್ವಿತ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅಲ್ಹಮ್ದುಲಿಲ್ಲಾಹ್, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂತಹ ಈ ಭಾಗದ ಸೈಯದ್ ಪರಂಪರೆಯ ಬಹುಮಾನರಾದ ಮೊಹಮ್ಮದ್ ಅಬೀಬು ಪೂಕೋಯೋ ತಂಗಲ್ ಪೆರುವಾಯ್, ನಮ್ಮ ಈ ಸ್ವಾಗತ ಸಮಿತಿಯನ್ನು ನಾವು ಆಯೋಜಿಸಿದಾಗ ಅವರು ಈ ಸ್ವಾಗತ ಸಮಿತಿಯ ಗೌರವ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ಅಲ್ಲಾಹು ಸುಬ್ಹಾನಹು ವತಾಲಾ ಆಫಿಯತ್ತು ಆರೋಗ್ಯವನ್ನ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಸ್ವಾಗತವನ್ನ ಬಯಸ್ತಾ ಇದೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ರ್ಯಾಲಿಯ ಕೊನೆಯಲ್ಲಿ ದುವಾ ಆಶೀರ್ವಚನವನ್ನು ನೀಡಿದಂತಹ ಸುನ್ನಿ ಜಮೀಯತ್ತುಲ್ ಉಲಮಾ ಬಂಟ್ವಾಳ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮೆಲ್ಲರ ಆತ್ಮೀಯ ನಾಯಕರು, ಈ ಭಾಗದ ಚಿರಪರಿಚಿತರಾದಂತಹ ಜಿ ಎಂ ಅಬುಬಕರ್ ಸುನ್ನಿ ಬೈದಿಸ್ತಾದ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿರುವವರು ನಮ್ಮೆಲ್ಲರ ಈ ಭಾಗದ ಜನರಿಗೆ ಆತ್ಮೀಯವಾದ ನೇತೃತ್ವವನ್ನು ನೀಡುತ್ತಿರುವಂತಹ ಶೇಖನ ಮೊಹಮ್ಮದ್ ಅಲ್ ಫೈಜಿ ವಾಲಮುಂಡು ಉಸ್ತಾದ್, ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಇದರ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಿಗೆ ನಾಯಕತ್ವ ನೀಡುತ್ತಿರುವಂತಹ ಬಹುಮಾನ್ಯರಾದ ಡಿ ಕೆ ಮರ್ಸಕ ಬಿಸ್ತಾದ್ರವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ನಮ್ಗೊತ್ತಿದೆ ಕರ್ನಾಟಕ ರಾಜ್ಯದ ಜಮಿಯತ್ತುಲ್ ಉಲಮಾದ ನಾಯಕತ್ವವನ್ನ ಮೌಲಾನ ಬೇಕಲ್ ಉಸ್ತಾದ್ರವರು ಮುನ್ನಡೆಸ್ತಾ ಇದ್ರೆ ನಮ್ಮ ಜಿಲ್ಲೆಯಲ್ಲಿ ಇದೀಗ ರಚನೆಗೊಂಡಂತಹ ಜಮಿಯತ್ತುಲ್ ಉಲಮಾ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಗೌರವಾನ್ವಿತ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಬಿ ಕೆ ಮೊಹಮ್ಮದ್ ಅಲಿ ಫೈಜಿ ಬಾಳೆಪ್ಪಣಿ ಉಸ್ತಾದ್ರವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ಕೋಶಾಧಿಕಾರಿಗಳಂತ ಕನ್ಯಾನ್ ಉಸ್ತಾದ್, ಉಪಾಧ್ಯಕ್ಷರು ನಮ್ಮೊಂದಿಗೆ ಮಂಚಿ ಮದನಿ ಉಸ್ತಾದ್ ಕೂಡ ಸೇರಿಕೊಳ್ಳಿಕ್ಕಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಈ ಕಾರ್ಯಕ್ರಮ ನಡೀಬೇಕಾಗಿದೆ. ನಮ್ಮೊಂದಿಗೆ ನಮ್ಮ ಗೋಲ್ತಮಜಲ್ ಹನೀಫಾಜಿ ಇವರು ಕೂಡ ಹಲವಾರು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಜಮಿಯತ್ತುಲ್ ಫಲಾದಂತಹ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಎಲ್ಲ ಸುನ್ನಿ ಕಾರ್ಯಕ್ರಮಗಳಲ್ಲಿ ನಾಯಕತ್ವವನ್ನು ವಹಿಸಿರುವಂತಹ ಅಲ್ಹಾಜ್ ಮೊಹಮ್ಮದ್ ಹನೀಫಾಜಿ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ಅಬ್ದುಲ್ ರಶೀದ್ ಸೇರಂತಿ ಮಠ ಪತ್ರಕರ್ತರಾಗಿಯೂ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಇದ್ದು ಈಗ ಸಮಾಜ ಸೇವೆಯಲ್ಲಿ ತನ್ನ ತೊಡಗಿಸಿಕೊಂಡಂತ ಅಬ್ದುಲ್ ರಶೀದ್ ಸೇರಂತಿ ಮಠ ನಮ್ಮೊಂದಿಗಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅಡಕೆ ಮಜಲ್ ಜಮಾ ಮಸೀದಿಯ ಕಾರ್ಯದರ್ಶಿಗಳಲ್ಲಿ ಓರ್ವರಂತಹ ಶಾಕಿರ್ ಅಳಕೆ ಮಜಲ್ ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನು ನೀಡಿದವರು, ಅವರು ಕೂಡ ನಮ್ಮೊಂದಿಗಿದ್ದಾರೆ. ಈ ರೇಂಜಿನ ಮುಫದ್ದಿ ಉಸ್ತಾದ್, ಪುತ್ತೂರು ಭಾಗದ ನಾಯಕತ್ವವನ್ನು ವಹಿಸುತ್ತಿರುವಂತಹ ಭದ್ರಾಜ್ ಉಸ್ತಾದ್, ಎಸ್ವೈಎಸ್ ಇದರ ವಿಟ್ಲ ಸೆಂಟರ್ ಇದರ ಅಧ್ಯಕ್ಷರಂತ ಅಮೀಸ ಕಾಫಿ ಕೊಡಂಗಾಯಿ, ಅದೇ ರೀತಿಯಲ್ಲಿ ಕೆಸಿಎಫ್ ನಮ್ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಎಸ್ಎಸ್ಎಫ್ ಕಾರ್ಯಾಚರಿಸ್ತಾ ಇದ್ರೆ ನಮ್ಮ ವಿದೇಶ ರಾಷ್ಟ್ರಗಳಲ್ಲಿ ಜಿಸಿಸಿ ರಾಷ್ಟ್ರಗಳಲ್ಲಿ ಅತ್ಯಂತ ಉತ್ತಮವಾಗಿ ತಮ್ಮ ಕಾರ್ಯ ಚಟುವಟಿಕೆಗಳ ಮಧ್ಯೆಯೂ ಕೂಡ ಸುನ್ನತಿ ಜಮಾತಿನ ಕಾರ್ಯಕ್ರಮಗಳೊಂದಿಗೆ ಅಹೋರಾತ್ರಿ ದುಡಿಯುವಂತಹ ಕೆಸಿಎಫ್ ಕಾರ್ಯಕರ್ತರು ಹಲವಾರು ಮಂದಿ ನಮ್ಮ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ, ಅವರನ್ನ ಸ್ಮರಿಸ್ತಾ ಇದ್ದೇವೆ. ನಿನ್ನೆ ತಾನೇ ವಿದೇಶದಿಂದ ತಾಯ್ನಾಡಿಗೆ ಮರಳಿ ನಮ್ಮೊಂದಿಗೆ ಹಕೀಂ ನೆಕ್ಕರೆ ಸೌದಿ ಅರೇಬಿಯಾದ ಕೆಸಿಎಫ್ ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಪತ್ರಿಕಾ ಮಿತ್ರರು, ನಮ್ಮ ಈ ಶಬ್ದವನ್ನು ಆಲಿಸುತ್ತಿರುವಂತಹ ಸಹೋದರ ಧರ್ಮದವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ನಮ್ಮ ಜಮೀಯತುಲ್ ಮುಅಲ್ಲಿಮೀನ್ ಇದರ ಎಲ್ಲ ಪದಾಧಿಕಾರಿಗಳು, ಸುನ್ನಿ ಸಂಘ ಸಂಸ್ಥೆಗಳಾದ SYS, SSF, SMA, ಈ ಸಂಘಗಳ ಎಲ್ಲ ನಾಯಕರುಗಳಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅಲ್ಲಾಹು ಸುಬ್ಹಾನಹು ವತಾಲಾ ನಮ್ಮೆಲ್ಲ ನಾಯಕರಿಗೆ ಆಫಿಯತ್ತಿನೊಂದಿಗಿರುವ ಆರೋಗ್ಯವನ್ನ ಕರುಣಿಸಲಿ, ಇನ್ನಷ್ಟು ದೀರ್ಘಕಾಲ ಸೇವೆಯನ್ನ ನೀಡಲಿಕ್ಕೆ ಅಲ್ಲಾಹು ಅವರಿಗೆ ತೌಫೀಕ್ ನೀಡಲಿ ಎಂಬ ಪ್ರಾರ್ಥನೆಯನ್ನ ಸ್ವಾಗತವಾಗಿ ನಾನು ಬಯಸ್ತಾ ಇದ್ದೇನೆ. ವಿದೇಶ ರಾಷ್ಟ್ರಕ್ಕೆ ಕೂಡ ನಮ್ಮ ಈ ಕಾರ್ಯಕ್ರಮಗಳನ್ನ ಲೈವ್ ಆಗಿ ನಾವು ಸಿಲ್ಸಿಲಾ ಮೀಡಿಯಾದವರು ಅದರನ್ನು ಬಿತ್ತರ ಮಾಡ್ತಾ ಇದ್ದಾರೆ. ಹಾಗೆ SES ಸೌಂಡ್ಸ್ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಿ ನಮಗೆ ಸಹಕರಿಸ್ತಾ ಇದ್ದಾರೆ. ಅವರೆಲ್ಲರನ್ನ ಸ್ಮರಿಸುತ್ತಾ ಮತ್ತೊಮ್ಮೆ ಸ್ವಾಗತಿಸುತ್ತಾ ಸಮಯದ ಅಭಾವದಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಹಲವಾರು ಮಂದಿ ವಿವಿಧ ಮೊಹಲ್ಲಾಗಳಿಂದ ಜಮಾತ್ಗಳಿಂದ ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಇನ್ಶಾಅಲ್ಲಾ ಕಾರ್ಯಕ್ರಮದ ಕೊನೆಯಲ್ಲಿ ದುಆ ಅವರಿಗೆ ಇದೆ ಎಂಬುದನ್ನ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತ ನನ್ನ ಸ್ವಾಗತ ಭಾಷಣವನ್ನ ಕೊನೆಗೊಳಿಸ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಈ ಕಾರ್ಯಕ್ರಮದ ಮುಖ್ಯ ಪ್ರಭಾಷಣ ಇನ್ಶಾಅಲ್ಲಾ PM ಮೊಹಿಯುದ್ದೀನ್ ಕಾಮಿಲ್ ಸಕಾಫಿ ಟೋಕಿಯೋ ಉಸ್ತಾದ್ ನಮ್ಮ ಜಿಲ್ಲಾ ಜಮಿಯತ್ತುಲ್ ಉಲಮದ ಪ್ರಧಾನ ಕಾರ್ಯದರ್ಶಿಗಳು ನಡೆಸಿಕ್ಕಿದ್ದಾರೆ. ಅದಕ್ಕೆ ಮುಂಚಿತವಾಗಿ ನಮ್ಮ ಆಶಂಸಾ ಪ್ರಭಾಷಣಗಳು